ಆರೋಗ್ಯಾಕಾಂಕ್ಷಿಗಳೇ, ನೀವು ತುಂಬ ದಪ್ಪಗಿದ್ದೀರಾ? ನಿಮ್ಮ ಹೊಟ್ಟೆ ಮುಂದಕ್ಕೆ ಬಂದಿದೆಯೇ? ನೀವು ಎಷ್ಟೇ ಡಯಟ್ ಪ್ಲಾನ್ ಮತ್ತು ಎಕ್ಸರ್ಸೈಸ್ ಫಾಲೋ ಮಾಡಿದರೂ ಫಲಿತಾಂಶ ಕಂಡಿಲ್ಲವಾ? ಈಗ ನೀವು ಬಹಳ ಉಪಯುಕ್ತವಾದ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ. ಆದರೂ ನೀವುಗಳು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿರುವ ಒಂದು ಔಷಧಿಯ ಬಗ್ಗೆ ಹೇಳುತ್ತೇನೆ. ಆ ಔಷಧಿಯನ್ನು ನೀವು ಸರಿಯಾದ ಪದ್ಧತಿಯಲ್ಲಿ ತೆಗೆದುಕೊಂಡ್ರೆ ನೀವು ಖಚಿತವಾಗಿ ದೇಹದ ತೂಕ ಇಳಿಸುತ್ತೀರಿ. ಹಾಗೆಯೇ ಏನಾದರೂ ನಿಮಗೆ ಡಯಾಬಿಟಿಕ್ ಇದೆಯಾ, ಅಥವಾ ನಿಮ್ಮ ಕುಟುಂಬದ ಸದಸ್ಯರಿಗೆ ಯಾರಿಗಾದರೂ ಇದೆಯಾ, ನೀವು ಕೂಡ ಈ ವಿಡಿಯೋವನ್ನು ತಪ್ಪದೇ ನೋಡಿ. ಹಾಗೆಯೇ ಕೀಲು ನೋವು, ಮೊಣಕಾಲು ನೋವು ಹಾಗೂ ದೇಹದ ಯಾವುದೇ ಭಾಗದಲ್ಲಿ ನೋವಿದ್ದರೂ ನಡೆಯಲಿಕ್ಕೆ ಸಾಧ್ಯವಾಗದೆ ಆರ್ಥೈಟಿಸ್ ನಿಂದ ನೋವು ಅನುಭವಿಸುತ್ತಿದ್ದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಏಕೆಂದರೆ ಈ ವಿಡಿಯೋದಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಬಲ್ಲ ಔಷಧಿಯ ಬಗ್ಗೆ ಹೇಳುತ್ತೇನೆ. ಆ ಔಷಧಿಯನ್ನು ನೀವು ಸರಿಯಾದ ಪದ್ಧತಿಯಲ್ಲಿ ತೆಗೆದುಕೊಂಡರೆ ಈ ಎಲ್ಲ ಸಮಸ್ಯೆಗಳು ಮಾಯವಾಗುತ್ತವೆ. ಒಂದು ವೇಳೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಿ. ಔಷಧಿ ಬೇರೇನೂ ಅಲ್ಲ, ಅಜ್ವಾನ್. ಅಜ್ವಾನ್ ಎಂದರೆ ಓಂಕಾಳು, ತೆಲುಗಿನಲ್ಲಿ ವಾಮು ಎಂದು ಕರೀತಾರೆ. ಇದು ಎಲ್ಲ ಅಂಗಡಿಗಳಲ್ಲಿ ಸುಲಭವಾಗಿ ದೊರೆಯುತ್ತದೆ. ಆದ್ದರಿಂದ ಆರೋಗ್ಯಾಕಾಂಕ್ಷಿಗಳು ಎಷ್ಟೋ ಸಹಸ್ರ ವರ್ಷಗಳಿಂದ ಆಯುರ್ವೇದ ಮೂಲ ಗ್ರಂಥವಾದ ಅಷ್ಟಾಂಗ ಹೃದಯದಲ್ಲೂ ಕೂಡ ಮಹರ್ಷಿ ವಾಗಭಟ, ಈತ ವೈದಿಕ, ಆಯುರ್ವೇದ ವೈದಿಕ, ಈತ ಹೇಳ್ತಾರೆ, ವಾತಾಪಿತ ನಾಶಕಾರಿಣಿ ಅಂತ ತಿಳಿಸ್ತಾರೆ. ಅಂದರೆ ವಾತಾಪಿತ ನಾಶಕಾರಿಣಿ ಎಂದರೆ, ವಾತ ಎಂದರೆ ಗ್ಯಾಸ್, ವಾತ ಅಂದರೆ ಗ್ಯಾಸ್, ಪಿತ ಅಂದರೆ ಅಸಿಡಿಟಿ. ಈ ಅಸಿಡಿಟಿ ನಿಮ್ಮ ಶರೀರದಲ್ಲಿ ವಾತ ದೋಷವಿದ್ರೆ ಅಂದರೆ ಅದಕ್ಕೆ ಗ್ಯಾಸ್. ಯಾವ ಯಾವ ಕಾಯಿಲೆಗಳು ಬರುತ್ತವೆ ಎಂಬುದನ್ನು ನಾವು ತಿಳಿಯೋಣ. ನಂತರ ಇವುಗಳನ್ನೆಲ್ಲ ಓಂಕಾಳು ಹೇಗೆ ನಿವಾರಣೆ ಮಾಡುತ್ತದೆ ಅಜ್ವಾನ್ ಎಂಬುದನ್ನು ತಿಳಿಯೋಣ. ವಾತವಿದ್ದರೆ ಮೊದಲು ದೇಹದಲ್ಲಿ ಗ್ಯಾಸ್ ಸಮಸ್ಯೆ ಏರ್ಪಡುತ್ತದೆ. ಆದರೆ ನಿಮಗೆ ಕಾಣಿಸುವುದಿಲ್ಲ ಅದು ಯಾವುದು ಗ್ಯಾಸ್ ಎಲ್ಲಿದೆ ಏನು ಅಂತ. ಆದರೆ ಈ ಗ್ಯಾಸ್ ದೇಹದ ಎಲ್ಲ ಭಾಗಗಳಿಗೆ ನಿಧಾನವಾಗಿ ಆವರಿಸುತ್ತದೆ. ಈ ಗ್ಯಾಸ್ ದೇಹದಲ್ಲಿ ತಿರುಗಾಡುತ್ತಿದ್ದರೆ ಮೈಕೈ ನೋವು, ಮೊಣಕಾಲು ನೋವು, ಹೀಗೆ ಎಲ್ಲ ನೋವುಗಳು ಪ್ರಾರಂಭವಾಗ್ತವೆ. ಬೆನ್ನು ನೋವು, ಹಾಗೆ ಹೊಟ್ಟೆ ನೋವು ಬರ್ತದೆ. ಈ ಎಲ್ಲ ಸಮಸ್ಯೆಗಳನ್ನು ಓಂಕಾಳು ಪರಿಹಾರ ಮಾಡುತ್ತದೆ. ಹಾಗೆಯೇ ಓಂಕಾಳು ಪಿತ್ತನಾಶಕ ಕೂಡ. ಈ ಓಂಕಾಳು ಅಸಿಡಿಟಿಯನ್ನು ಶಮನ ಮಾಡುತ್ತದೆ. ಈ ಶಮನ ಮಾಡೋದ್ರಿಂದ ಅಂದರೆ ಈ ಗಂಟಲಿನಲ್ಲಿ ಉರಿ ಇರ್ತದೆ. ಇದ್ಯಾವುದು ಅಸಿಡಿಟಿ ಇದ್ದವರಿಗೆ ಗಂಟಲಿನಲ್ಲಿ ಉರಿ, ಹೊಟ್ಟೆಯಲ್ಲಿ ಉರಿ ಬರ್ತಿರ್ತದೆ. ಹಾಗೆಯೇ ತೇಗುಗಳು ಯಥೇಚ್ಛವಾಗಿ ಬರ್ತಿರ್ತವೆ. ಹಾಗೆ ಹೊಟ್ಟೆಯಲ್ಲಿ ಅಸಿಡಿಟಿ ಇದ್ದರೆ ಹೊಟ್ಟೆ ನೋವು ಬರ್ತದೆ. ಹೊಟ್ಟೆ ಹಿಂಡಿದಾಗೆ, ಕಳಚಿದಾಗೆ ಬರ್ತಾ ಇರ್ತದೆ. ತಾಳ್ಲಿಕ್ಕಾಗಲ್ಲ, ಎಲ್ಲೆಲ್ಲೋ ಮೈನು, ಎಡ ಬಲ ಹಿಂಭಾಗ ಎಲ್ಲ ಈ ಒಂದು ಅಸಿಡಿಟಿಯಿಂದ ನೋವುಗಳು ಪ್ರಾರಂಭ ಆಗ್ತದೆ. ಹಾಗೆಯೇ ಬಿ ಪಿ, ಹೃದಯ ಸಂಬಂಧಿ ಸಮಸ್ಯೆಗಳು ಕೂಡ ಬರ್ತವೆ. ಪಿತ್ತದೋಷದಿಂದ ಇದೆಲ್ಲ ಬರ್ತದೆ. ಹಾಗೆಯೇ ನಮಗೆ ತಿಳಿಯದ ಎಷ್ಟೋ ಅನಾರೋಗ್ಯದ ಸಮಸ್ಯೆಗಳು ಬರುತ್ತವೆ. ಯಾವುದರಿಂದ? ಅಸಿಡಿಟಿಯಿಂದ, ಈ ಪಿತ್ತದಿಂದ. ಅದರಲ್ಲಿ 80% ಕೇವಲ ಪಿತ್ತದೋಷದಿಂದಲೇ ನಮಗೆಲ್ಲ ಕಾಯಿಲೆಗಳು ಬರ್ತವೆ, ಅಂದರೆ ಅಸಿಡಿಟಿಯಿಂದ ಬರ್ತವೆ. ಹೀಗೆ ಈ ಒಂದು ಓಂಕಾಳು ಪಿತ್ತನಾಶಕಾರಿಣಿ. ಓಂಕಾಳನ್ನು ಉಪಯೋಗಿಸಿದರೆ ನಿಮ್ಮ ಶರೀರದಲ್ಲಿ ಇರುವ 80% ಸಮಸ್ಯೆಗಳು ಪರಿಹಾರ ಆಗ್ತವೆ. ಆದರೆ ಈ ಓಂಕಾಳನ್ನು ಯಾವಾಗ ತೆಗೆದುಕೊಳ್ಳಬೇಕು ಮತ್ತು ಹೇಗೆ ತೆಗೆದುಕೊಳ್ಳಬೇಕು ಎಂಬ ವಿಷಯದ ಬಗ್ಗೆ ನಾವು ತಿಳಿಬೇಕು. ಈ ಓಂಕಾಳನ್ನು ಅನೇಕ ವಿಧದಲ್ಲಿ ತೆಗೆದುಕೊಳ್ಬೋದು.
ಈ ಓಂ ಕಾಳನ್ನ ನೀರಿನಲ್ಲಿ ತೆಗೆದುಕೊಳ್ಳಬಹುದು, ಹಾಲಿನಲ್ಲಿ ಹಾಗೆ ನೇರವಾಗಿ ಅಗಿದು ತಿನ್ನಬಹುದು, ಹಾಗೆ ಆಹಾರದಲ್ಲಿ ಸೇರಿಸಿ ಇದನ್ನು ತಿನ್ನಬಹುದು, ಮಜ್ಜಿಗೆಯಲ್ಲಿ ಸೇರಿಸಿ ಕೂಡ ಪುಡಿ ಮಾಡಿ ಇದನ್ನು ಕುಡಿಬಹುದು. ಆದರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಇದು ಬಹುಮುಖ್ಯವಾದ ಔಷಧಿಯಾಗಿ, ದಿವ್ಯ ಔಷಧಿಯಾಗಿ ಮಾರ್ಪಡೋದು ಓಂ ಕಾಳು ಯಾವುದರಿಂದ ಅಂದರೆ, ನೀವು ರಾತ್ರಿ ಮಲಗುವ ಮುನ್ನ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಳ್ಳಿ, ಅದರಲ್ಲಿ ಒಂದು ಚಮಚ ಓಂ ಕಾಳನ್ನು ಹಾಕಿ ನೀರಿನಲ್ಲಿ ನೆನೆಸಿ ಆ ಒಂದು ಬಟ್ಟಲಿಗೆ ಒಂದು ಮುಚ್ಚಳವನ್ನು ಮುಚ್ಚಿ ಬೆಳಗ್ಗೆ ನೀವು ಎದ್ದ ಕ್ಷಣ ಬ್ರಷ್ ಮಾಡದೆ ಆ ಓಂ ಕಾಳಿನ ನೀರನ್ನು ಕುಡಿಯಿರಿ. ಹಾಗೆಯೇ ಆ ಓಂ ಕಾಳು ಇರ್ತಾವಲ್ಲ ಅದನ್ನು ಹಗೆದು ಬಿಟ್ಟು ನುಂಗಿ, ಯಾಕೆಂದರೆ ಎಲ್ಲ ನೆನೆದಿರುತ್ತೆ, ಸುಲಭ ಇರುತ್ತೆ ಅಗಿಲಿಕ್ಕೆ. ಈ ರೀತಿ ನೀವು ಓಂ ಕಾಳನ್ನು ತೆಗೆದುಕೊಂಡ್ರೆ ನಿಮಗೆ ಎಷ್ಟು ರೀತಿಯ ಉಪಯೋಗಗಳು ಇರ್ತವೆ. ಅದರಲ್ಲಿ ಮೊದಲು ನಿಮ್ಮ ಹೊಟ್ಟೆ ಸಣ್ಣಗಾಗ್ತದೆ, ಏನು ದಪ್ಪ ಇರ್ತಿರಲ್ಲ ಅಂಥ ದಪ್ಪ ಇರೋದು ಕೂಡ ಈ ಹೊಟ್ಟೆ ಪ್ರಪ್ರಥಮವಾಗಿ ಸಣ್ಣಗಾಗ್ತಾ ಬರ್ತದೆ. ಇದೇ ರೀತಿ ದಿನಾಲು ಉಪಯೋಗಿಸ್ತಾ ಇದ್ದರೆ ಒಂದು ತಿಂಗಳಲ್ಲಿ 4-5 ಕೆಜಿ ತೂಕ ಕಡಿಮೆ ಆಗ್ತದೆ. ಅದೇ 6 ತಿಂಗಳು ದಿನನಿತ್ಯ ಕ್ರಮಬದ್ಧತೆಯಿಂದ ಅಂದರೆ ಕ್ರಮವಾಗಿ ತಪ್ಪದೆ ತೆಗೆದುಕೊಂಡ್ರೆ, ನೀವು ಒಂದು ವೇಳೆ 100 ಕೆಜಿ ಇದ್ದರೆ ಸುಲಭವಾಗಿ 70 ಕೆಜಿಗೆ ನಿಮ್ಮ ತೂಕ ಇಳಿತದೆ. ಏಕೆಂದರೆ ದೇಹದ ತೂಕ ಇಳಿಸಲಿಕ್ಕೆ ಓಂ ಕಾಳು ತುಂಬ ಉಪಯುಕ್ತ ಔಷಧಿ, ಇದು ತುಂಬ ಪರಿಣಾಮಕಾರಿಯಾಗಿ ಉಪಯೋಗ ಪಡುತ್ತದೆ. ಹಾಗೆಯೇ ಹೊಟ್ಟೆಯಲ್ಲಿಯ ಗ್ಯಾಸ್ ಮತ್ತು ಅಸಿಡಿಟಿ ಸಮಸ್ಯೆ, ಮಲಬದ್ಧತೆ ಮತ್ತು ಹೊಟ್ಟೆ ನೋವು ನಿವಾರಣೆ ಆಗ್ತದೆ. ಇದೆಲ್ಲಕ್ಕೂ ನೀವು ಮಾಡುವುದೆಂದರೆ ರಾತ್ರಿ ನೆನೆಯಿಸಿದ ಓಮುವಿನ ನೀರಿಗೆ ಹಾಗೆ ಡಯಾಬಿಟಿಕ್ ಇದನ್ನು ಓಂ ಕಾಳನ್ನು ನೆನೆಸ್ತೀರಿ, ಅದನ್ನು ನೀರಿಗಾಕಿ ಅದೇ ಥರ ನೀರನ್ನು ಕುಡಿಬೇಕು. ಹಾಗೆಯೇ ಡಯಾಬಿಟಿಕ್ ಕಂಟ್ರೋಲು ಕೂಡ ಇದು ಬರ್ತದೆ ಈ ರೀತಿ ಮಾಡೋದರಿಂದ. ನಿಮಗೆ ಪರಿಚಯವಿರುವ ಡಯಾಬಿಟಿಕ್ನವರೆಗೂ ಖಚಿತವಾಗಿ ಹೇಳಿ, ಏಕೆಂದರೆ ಬೆಳಗ್ಗೆನೇ ಈ ಓಂ ಕಾಳನ್ನು ನೀರನ್ನು ಕುಡಿಯಲು ಅವರಿಗೆ ತಿಳಿಸಿ. ನೀವು ಮೊದಲ ತಿಂಗಳು ರಾತ್ರಿ ನೆನೆಸಿದ ಈ ಓಂ ಕಾಳುವಿನ ನೀರನ್ನು ಮತ್ತು ಈ ಕಾಳುಗಳನ್ನು ಅಗಿದು ತಿನ್ನಿ. ಓಂ ಕಾಳು ನೆನೆದಿರುತ್ತಲ್ಲ ಅದು, ಒಂದು ತಿಂಗಳ ನಂತರ ರಾತ್ರಿ ನೆನೆಸಿದ ಓಂ ಕಾಳು ನೀರನ್ನು ಸ್ವಲ್ಪ ಕುದಿಸಿ, ತಿಂಗಳ ಇದನ್ನು ತಗೊಳ್ಳಿ, ತಿಂಗಳ ನಂತರ ಸ್ವಲ್ಪ ಬಿಸಿ ಮಾಡಿ ಆರಿದ ನಂತರ ಅದನ್ನು ನೀವು ಕುಡೀರಿ ನೀರು. ಅದಕ್ಕೆ ಬೇಕಾದರೆ ಸ್ವಲ್ಪ ಬ್ಲಾಕ್ ಸಾಲ್ಟ್ ಹಾಕಿ, ಬಹುತೇಕ ಸಮಸ್ಯೆಗಳು ನಿವಾರಣೆಯಾಗ್ತಾ ಹೋಗ್ತವೆ. ನಮಗೇನಾದರೂ ಕಾಯಿಲೆ ಬಂದರೆ ತಕ್ಷಣ ನಾವು ಡಾಕ್ಟರ್ ಬಳಿ ಹೋಗ್ತೇವೆ. ನಮಗೆ ಅನಾರೋಗ್ಯದ ಬಗ್ಗೆ ಪೂರ್ತಿ ತಿಳಿಸದೆ ಔಷಧಿ ಬರೆದು ಕೊಟ್ಟು ಡಾಕ್ಟ್ರು ಇದನ್ನು ತೆಗೆದುಕೊಳ್ಳಲು ಹೇಳ್ತಾರೆ. ಉದಾಹರಣೆ ಡಯಾಬಿಟಿಕ್ ಅಂತ ತಿಳ್ಕೊಳ್ಳಿ, ಆ ಡಯಾಬಿಟಿಕ್ ಬಂದಿದೆ ಅಂತ ತಿಳಿದ್ರೆ ಡಾಕ್ಟ್ರು ಏನು ಇದು ಬಹುದೊಡ್ಡ ಕಾಯಿಲೆ, ಜೀವನ ಪೂರ್ತಿ ಔಷಧಿ ತೆಗೆದುಕೊಳ್ಬೇಕು, ಒಂದು ಸಾರಿ ಶುಗರ್ ಬಂದರೆ ಮತ್ತೆ ಹೋಗೋದಿಲ್ಲ ಎಂದು ಹೇಳ್ತಾರೆ. ಶುಗರು ಡಯಾಬಿಟಿಕ್, ಡಯಾಬಿಟಿಕ್ ಏನು ಶುಗರ್ ಸಿಹಿ, ನಾವು ತೆಗೆದುಕೊಳ್ಳುವ ಎಲ್ಲ ಆಹಾರದಲ್ಲೂ ಸಿಹಿ ಇರ್ತದೆ ಅಂದರೆ ಡಯಾಬಿಟಿಕ್ಗೆ ಕಾರಣ ಇರ್ತದೆ. ಯಾಕೆ ಡಯಾಬಿಟಿಕ್ ಬರ್ತದೆ ಅಂದರೆ ಒತ್ತಡದಿಂದ ಮತ್ತು ವಂಶ ಪಾರಂಪರ್ಯವಾಗಿ ಮಧುಮೇಹಿಗಳಾಗ್ತೀವಿ. ಇಲ್ಲಿ ಬರುಬರ್ತಾ ಏನಾಗ್ತದೆ, ಪಾಂಕ್ರಿಯಾಸ್ ಇಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡೋದಿಲ್ಲ. ಹಾಗಾಗಿ ಇವರು ಡಾಕ್ಟರ್ ಕೊಟ್ಟಂಥ ಟ್ಯಾಬ್ಲೆಟ್ಸ್ನಿಂದ ಪಾಂಕ್ರಿಯಾಸ್ ಅಭಿವೃದ್ಧಿ ಆಗಲ್ಲ. ನಮ್ಮ ದೇಹದಲ್ಲಿ ಏನಿರುತ್ತೆ ಶುಗರ್, ಆ ದಿನದ ಶುಗರನ್ನು ಕಡಿಮೆ ಮಾಡೋದಕ್ಕೆ ಟ್ಯಾಬ್ಲೆಟ್ಸ್, ಈ ರೀತಿ ಜೀವನ ಸಾಗಿಸ್ಕೊಂಡೋಗಿ ಅಂತ. ಯಾಕೆಂದರೆ ನಾವು ತಿನ್ನೋ ಆಹಾರದಲ್ಲಿ ಇರತಕ್ಕಂಥ ಗ್ಲೂಕೋಸ್ ಎಲ್ಲ ಬ್ಲಡ್ ಶುಗರಲ್ಲಿ ಹೋಗುತ್ತೆ. ಯಾವಾಗ ಬ್ಲಡ್ ಶುಗರ್ ಹೋದಾಗ ಕಿಡ್ನಿ, ಲಿವರ್, ಹಾಗೆ ಹಾರ್ಟ್ ಅಟ್ಯಾಕ್ಸ್ ಈ ಥರ ಎಲ್ಲ ಒಂದಕ್ಕೊಂದೊಂದು ಸುತ್ತಕೊಂಡು ಹೋಗ್ತವೆ. ಶುಗರ್ ಬಂದಾಗ ಮಿಥ್ಯಾಪಾದ ಅನೇಕ ಕಾಯಿಲೆಗಳು ಬರ್ತವೆ, ಅದನ್ನು ನಿಯಂತ್ರಣದಲ್ಲಿ ಇಡಬೇಕು. ಟ್ಯಾಬ್ಲೆಟ್ಸ್ ಆ ದಿನದ ಶುಗರ್ ಕಡಿಮೆ ಮಾಡಲಿಕ್ಕೆ ಮಾತ್ರ ಅದು ಉಪಯೋಗ ಇದೆ. ಆದರೆ ಓಂ ಕಾಳಿನಿಂದ ಸೇವನೆಯಿಂದ, ನಿರಂತರ ಸೇವನೆಯಿಂದ ಪಾಂಕ್ರಿಯಾಸ್ ಪುನಃ ರಿಯಾಕ್ಟಿವೇಟ್ ಆಗಿ ಇನ್ಸುಲಿನ್ ಉತ್ಪಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ ಅಂತ ಅದ್ಭುತವಾದ ಶಕ್ತಿ ಇದರಲ್ಲಿ ಹೊಂದಿದೆ ಓಂ ಕಾಳಿನಲ್ಲಿ. ಇದನ್ನು ಒಂದು ದಿನ ಎರಡು ದಿನ ಅಂತಲ್ಲ, ಕನಿಷ್ಠ ಪಕ್ಷ 3 ತಿಂಗಳು ಹಾಗೆ 6 ತಿಂಗಳವರೆಗೂ ನೀವು ಉಪಯೋಗಿಸ್ತಾ ಹೋದಾಗ ನೀವು ಯಥಾ ಪ್ರಕಾರ ಮೊದಲಿನ ಸ್ಥಿತಿ ಏನಿರ್ತಾರೋ ಅಂಥ ನಿಯಂತ್ರಣದ ಸ್ಥಿತಿಗಿರ್ತದೆ. ಆ ಜೊತೆಗೆ
ಬಿಪಿ ಇರುತ್ತಲ್ವಾ, ಈಗ ಉದಾಹರಣೆ ಬಿಪಿ, ಪ್ರತಿಯೊಬ್ಬರಿಗೂ ಶುಗರ್ ಇದ್ದಾಗ ಅವೆರಡು ಅಣ್ಣ ತಮ್ಮಂದರು ಶುಗರ್ ಇದ್ರೆ ಬಿಪಿ ಬರುತ್ತೆ, ಈ ಬಿಪಿ ಐ ಬಿಪಿ ಆಗುತ್ತೆ. ಅದಕ್ಕೇನು ಮಾಡಬೇಕು? ಏನಿಲ್ಲ, ಬೆಳಗ್ಗೆ ನೀವು ಎದ್ದ ತಕ್ಷಣ ಉಗುರು ಬೆಚ್ಚಿಗಿರ್ತಕ್ಕಂಥ ನೀರನ್ನು ಒಂದು ನಾಲ್ಕೈದು ಗ್ಲಾಸ್ ಕುಡೀರಿ, ಏನು ತೊಂದರೆ ಆಗೋದಿಲ್ಲ. ಈ ರೀತಿ ಕುಡಿತಾನೇ ಇರ್ರಿ, ಪ್ರತಿದಿನನೂ ನಿಮಗೆ ಬಿ ಪಿ ಕ್ರಮೇಣ ನಾರ್ಮಲ್ ಆಗೇ ಬರ್ತದೆ. ಆಮೇಲೆ ಏನು ಮಾಡಿ, ಈಶ್ವರನಿಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಪೂಜೆಗೆ ಅವಶ್ಯಕತೆ ಅಂತ ಬಿಲ್ವ ಪತ್ರೆ ಎಲೆ ನೋಡಿದಿರಿ, ಇದನ್ನು ಕನಿಷ್ಠ ದಿನ ಬೆಳಗ್ಗೆ 2-3 ಎಲೆಯನ್ನು ನೀವು ತಂದಿಟ್ಕೊಂಡು ಅಥವಾ ಪೌಡರ್ ಮಾಡೋ ತಿನ್ನಿ, 100-100 ಬಿ ಪಿ ನಿಯಂತ್ರಣದಲ್ಲಿರ್ತದೆ. ಇದನ್ನು ನೀವು ಯಾರಿಗೆ ಬಂದಿರುತ್ತೋ ಅಂಥವರಿಗೆ ತಿಳಿಸಿ, ಇದು ನಿಜವಾದಂಥ ಖಚಿತವಾದಂಥ ಒಂದು ಔಷಧಿಯ ಗುಣ ಈ ಬಿಲ್ವ ಪತ್ರೆಯಲ್ಲಿ ಇದೆ, ಬಿ ಪಿಯನ್ನು ನಿಯಂತ್ರಣಕ್ಕೆ ತರ್ತದೆ. ಹಾಗೆ ನೀರನ್ನು ಬೆಳಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಗಿರೋ ನೀರನ್ನು 2 ಗ್ಲಾಸ್ ಬದಲು 4 ಗ್ಲಾಸ್ ಕುಡಿಲಿ, ಕುಡಿದಾಗ ಅದು ನಿಯಂತ್ರಣಕ್ಕೆ ಬರ್ತದೆ ಬಿ ಪಿ, ಬ್ಲಡ್ ಪ್ರೆಷರ್. ಹಾಗೆಯೇ ಮೊಣಕಾಲು ನೋವು ಯಾತಕ್ಕೆ ಬರ್ತದೆ ಅಂದರೆ, ಯೂರಿಕ್ ಆಸಿಡ್ ಹೋಗಿ ಅಲ್ಲಿ ಅಕ್ಯುಮಿಲೇಟ್ ಆದಾಗ ಅಲ್ಲಿ ಮೊಣಕಾಲು ನೋವು, ಹಾಗೆಯೇ ಕೆಳಗಡೆ ಈ ಅಬ್ಬೆಟ್ಟನ ಪಕ್ಕದಲ್ಲಿ ಏನಾದ್ರು ಸ್ವಲ್ಪ ಎಡಿಬೋದು ಇನ್ನೊಂದು, ಅಲ್ಲಿ ಹೋಗಿ ಅಕ್ಯುಮಿಲೇಟ್ ಆಗ್ತಾ ಇರ್ತದೆ ಯೂರಿಕ್ ಆಸಿಡ್, ಹಾಗಾಗಿ ಅಲ್ಲಿ ಕಾಲು ನೋವುಗಳು ಪ್ರಾರಂಭ ಆಗ್ತದೆ. ಹೀಗಾಗಿ ಮೂಳೆಗಳ ಸಂಬಂಧಪಟ್ಟಂಗೆ ಅಲ್ಲಿ ನೋವುಗಳು ಪ್ರಾರಂಭ ಆಗ್ತವೆ ಜಾಯಿಂಟ್ಗಳಲ್ಲಿ, ಈ ಕೀಲುಗಳಲ್ಲಿ. ಆದ್ದರಿಂದ ಇದು ಕೂಡ ನಿವಾರಣೆ ಆಗ್ತಾ ಹೋಗ್ತದೆ ಓಂ ಕಾಳು ನಿರಂತರವಾಗಿ ನಾವು ಸೇವಿಸೋದರಿಂದ. ಸೊ ಈಗ ತಿಳ್ಕೊಂಡ್ರಲ್ಲ ಆರೋಗ್ಯಾಕಾಂಕ್ಷಿಗಳೇ, ನೀವು ನಿಮಗೆ ತಿಳಿದಷ್ಟನ್ನು ಇನ್ನೊಬ್ಬರಿಗೂ ತಿಳಿಸಿ, ಅದು ಅವ್ರಿಗೂ ಅನುಕೂಲ ಆಗಲಿ. ಯಾಕೆಂದರೆ ಆಯುರ್ವೇದ ಈ ಇಂಗ್ಲೀಷ್ ಮೆಡಿಸಿನ್ಗಿನ್ನ ತುಂಬ ಅತ್ಯುಪಯುಕ್ತವಾದಂಥದ್ದು. ನಮಗೆ ತಿಳಿಯದಲ್ಲೇ ನಾವು ಈ ಥರ ಮಾಡ್ತೀವಿ, ಯಾಕೆಂದರೆ 1000+ ವರ್ಷಗಳಿಂದ ಈಗ ನಾವೆಲ್ಲ ಏನು 200 ವರ್ಷಗಳಿಂದ ಮಾತ್ರ ನಾವು ಈ ಒಂದು ಇಂಗ್ಲೀಷ್ ಮೆಡಿಸಿನ್ಗೆ ಅಡಿಕ್ಟ್ ಆಗಿರ್ತಕ್ಕಂಥವ್ರು. ಅದು 1 ಶತಮಾನದಿಂದ ಈಚೆಗೆ ಎಲ್ಲೇ ಹೋಗಲಿ ತಕ್ಷಣ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಅಂತ ಹೋಗ್ತೀವಿ. ಹಿಂದಿರೋಂಥವರು ಯಾವುದೇ ಕಾರಣಕ್ಕೆ ಇಂಥ ಮಾತ್ರೆಗಳಾಗಲಿ ಇವಾಗಲಿ ತೊಗೊಳ್ತಿರಲಿಲ್ಲ. ಆದ್ದರಿಂದ ಅವರೆಲ್ಲ ಚೆನ್ನಾಗಿ ನ್ಯಾಚುರಲ್ ಫುಡ್ ತಂದು ಬದುಕ್ತಿದ್ರು. ಈಗಿನವರು ನಾವು ಆಯಿಲ್ಲಿ ತಗೊಳ್ಳಿ, ಎಲ್ಲವೂ ಕೂಡ ಆ ಸಮುದ್ರದಲ್ಲಿರ್ತಕ್ಕಂಥ ಆ ಬಿಳಿ ಆಯಿಲ್, ವೇಸ್ಟ್ ಆಯಿಲ್, ಅದನ್ನು ತಗೊಂಡು ಎಣ್ಣೆಗಳಲ್ಲಿ ಮಿಕ್ಸ್ ಮಾಡೋಂಥ ನೀವು ಕೇಳಿದ್ದೀರಿ. ಅದರ ಬಗ್ಗೆನೂ ನಾನೊಂದು ವಿಡಿಯೋ, ಯಾವ ಎಣ್ಣೆ ನಿಮಗೆ ಅಡುಗೆಗೆ ಉಪಯುಕ್ತ ಅನ್ನೋದ್ರ ಬಗ್ಗೆ ಅದನ್ನು ಒಂದು ದಿನ ನಾನು ವಿಡಿಯೋ ಮಾಡಿ ಹೇಳ್ತೇನೆ. ಸೊ ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ, ನಿಮಗೆ ಆರೋಗ್ಯಕ್ಕೆ ಉಪಯುಕ್ತವಾದಂಥ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.